ಡಿಫಾಲ್ಟರ್ ಆದ್ಮೇಲೆ ಆರ್ ಸಾವಿರ ನೀವೇ ಹೇಳಿ ಯಾವ ಪಕ್ಷದವರಾಗಿದ್ರು ಅಂತ ಸರ್ ಕಾಂಗ್ರೆಸ್ ನಲ್ಲಿ ಇದ್ರು ಅವರು ಅವಾಗ ಕೊಟ್ಟಿದ್ದು ಈಗ ಯಾವ್ದ್ರಲ್ಲಿದ್ದಾರೆ ಕಾಂಗ್ರೆಸ್ ಲೋಕಸಭಾ ಸದಸ್ಯ ಅದಾದ್ಮೇಲೆ ಬಂದು ತಮ್ಮ ಹತ್ರ ಸರೆಂಡರ್ ಆಗಿದ್ದಾರೆ ನೋಡಿ ಸರೆಂಡರ್ ಆಗ್ಲಿ ಏನಾದ್ರೂ ಆಗ್ಲಿ ಸರೆಂಡರ್ ಆಗಿ ಈಗ ವೈಟ್ ವಾಶ್ ಆಗಿ ಬಹಳ ಚೆನ್ನಾಗಿ ಸ್ಥಾನಮಾನ ಕೊಟ್ಟಿದ್ದಾರೆ ಯುಬಿ ಮಲ್ಯರು ಇರಬಹುದು ನೀರವ್ ಮೋದಿ ಅವರು ಇರಬಹುದು ಇವರೆಲ್ಲರೂ ನಿಮ್ಮ ಪಕ್ಷದ ಸರ್ಕಾರ ಇದ್ದಾಗಲೇ ಬ್ಯಾಂಕ್ ಇಂದ ತೆಗೆದು ಯಾರ್ದೋ ಒಂದು ಲೆಟರ್ ತಗೊಂಡು ತೆಗೆದು ಕೊಟ್ರಿ ಅವ್ರು ಇವತ್ತು ಊರು ಬಿಟ್ಟಿದ್ದಾರೆ ದೇಶ ಬಿಟ್ಟಿದ್ದಾರೆ ಆವರೇನ ಇವತ್ತು ಹೇಳಿ ನೀವತ್ತು ರೈಟ್ ಆಫ್ ಮಾಡಿಬಿಟ್ರಿ ವೇ ಆಫ್ ಮಾಡಿದೀವಿ ಸಮಯ ಅಕೌಂಟ್ ಒಂದು ಸರಿ ದಾರಿಗೆ ತಂದಿದ್ದೇವೆ ಹಣ ಹೂಡಿಕೆ ಮಾಡಿದವರಿಗೆ ವಂಚನೆ ಆಗಬಾರ್ದು ಅನ್ನೋ ರೀತಿ ಇವತ್ತು ಇಷ್ಟು ಚೆನ್ನಾಗಿ ಆರ್ಥಿಕ ನೀತಿ ಇದೆ ಒಂದು ಲಕ್ಷ ಕೋಟಿ ಅದೇ ರೀತಿ ಕಡು ಬಡವರಿಗೆ ಎಷ್ಟು ವೇ ಆಫ್ ಮಾಡಿದೀರಾ ಅಂತ ಅಂಕಿ ಅಂಶಗಳನ್ನ ಸದನದಲ್ಲಿ ಕೊಡ್ಬೇಕಾಗಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಎನ್ಸಿಎಲ್ಟಿ ತಂದಿದೆ ಅದ್ರ ಬಗ್ಗೆ ಸ್ವಲ್ಪ ಬೆಳಕಾಚಲ್ರಿ ಎನ್ಸಿಎಲ್ಟಿ ತಂದಿದೆ ಅಲ್ಲ ಜಾರಿಗೆ ಕೇಂದ್ರ ಸರ್ಕಾರ ಎನ್ಸಿಎಲ್ಟಿ ತಂದಿದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಬೆಳಕಾಚಲ್ರಿ ಹೇಳ್ತೇನೆ ಸರ್ ಈ ಡೀಟೇಲ್ ಹೇಳ್ಬೇಕಾದ್ರೆ ಬಹಳ ಹೊತ್ತು ಬೇಕು ನನ್ನ ಹತ್ರ ಇದೆ ಆಯ್ತು ಮುಂದೆ ಅರಗ ಜಾನಂದವ್ರೆ ಹೇಳ ಅರ ನೋಡಿ ಈಗ ನೋಡಿ 2 ಗಂಟೆ ಆಯ್ತು ನೀವು ಅವ್ರಿಗೆ ಸ್ವಲ್ಪ ಹೇಳಿ ಅವ್ರಿಗೆ 2 ಗಂಟೆ ಆಯ್ತು ಸ್ವಲ್ಪ ಬೇಗ ಮುಗಿಸಿ ಮೊನ್ನೆ ಆಯ್ತು ಪರ್ಫಾರ್ಮಿಂಗ್ ಅಸೆಟ್ಸಿಗೆ ಎಷ್ಟು ಸಾಲ ಮನ್ನಾ ಮಾಡಿದ್ದಾರೆ ಇನ್ಸೆಂಟಿವ್ ಎಷ್ಟು ಮಾಡಿದ್ದಾರೆ ಯುಕ್ರೇನ್ ಇಂದ ಏನ್ ಇಂಧನ ತಂದಿರೋದ್ರಿಂದ ಕನ್ಸ್ಯೂಮರ್ ಗೆ ಏನ್ ಬೆನಿಫಿಟ್ ಆಗಿದೆ ಅದೆಲ್ಲ ಸ್ವಲ್ಪ ಚರ್ಚೆ ಮಾಡಕ್ಕೆ ಇಷ್ಟಪಡ ಕೂತ್ಕೊಳ್ಳಿ ಕನ್ಸ್ಯೂಮರ್ ಗೆ ಏನ್ ಬೆನಿಫಿಟ್ ಆಗಿದೆ ಒಂದ್ ನಿಮಿಷ ದಯ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಈ ಪುಸ್ತಕದಲ್ಲಿ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಿದ್ದಾರೆ ಆಯ್ತು ಇಲ್ಲದೇ ಇದ್ರೆ ನಾವು ಹೇಳಕ್ ಹೋಗೋವಾಗುತ್ತೆ ಇಲ್ಲ ಆಯ್ತು ಮುಂದೆ ಹೋಗಿ ಅದಕ್ಕೆ ನಾನು ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಸರಿ ಅವ್ರು ಹೇಳಿ ಅವ್ರು ಕಾಲ ಎರಡು ಒಂದೂವರೆ ಗಂಟೆ ಆಯಿತು ಸ್ವಲ್ಪ ಬೇಗ ಮುಗಿಸಿ ಪಾಸ್ ಆದ್ದರಿಂದ ಅಧ್ಯಕ್ಷರೇ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ರಾಜ್ಯದಿಂದ 3 ಲಕ್ಷ ಕೋಟಿ ಹೋಗ್ತಾ ಇದೆ ಇಲ್ಲಿ ಮೂರು ನೋಡಿ ಕಳೆದ ಸಾರಿ ಸಂಗ್ರಹವಾದ ತೆರಿಗೆ 2 ಲಕ್ಷದ 10 ಕೋಟಿ ಅಲ್ಲಿ ಹೋಗಿದ್ದು ನನಗೆ ಸಿಕ್ಕಂಥ ಮಾಹಿತಿಗಳು ನಿಮ್ಮ ನೀವೇ ಕೊಟ್ಟಿದ್ದಂತ ಆಯ್ತು ಓಕೆ ನೆಕ್ಸ್ಟ್ ನಮ್ಗೆ ಹಂಚಿಕೆ ಆಗಿದ್ದು 69,110 ಕೋಟಿ ಹಂಚಿಕೆ ಮಾಡಿದ್ದಾರೆ ಕೊಟ್ಟಿದ್ದಾರೆ ನಮಗೆ ವಾಪಸ್ ಕೇಂದ್ರದ ಯೋಜನೆಗಳ ಹೊರತಾಗಿಯೂ ಮೊದಲು 15-23 5,23,000 ಕೋಟಿ ಹಣ ನಮಗೆ ಬಂದಿದೆ ರಾಷ್ಟ್ರೀಯ ಹೆದ್ದಾರಿಗೆ 37,500 ಕೋಟಿ PM ಮುದ್ರಾ ಯೋಜನೆಯಡಿಯಲ್ಲಿ 1.86 ಲಕ್ಷ ಕೋಟಿ